ನೋಡಿದ್ರೆ ಮೊದಲನೇ ಸಂಪುಟದಿಂದನೇ ಜಾರಿ ಆಗಿಬಿಡುತ್ತೆ ಇವತ್ತಿಂದ ಅಂತ ಹೆಣ್ಮಕ್ಕಳು ಬಸ್ ಹತ್ತಕ್ಕೆ ತಯಾರಾಗಿದ್ರು. ವಿದ್ಯಾರ್ಥಿಗಳು ತಮ್ಮ ಸ್ಟೈಫಂಡನ್ನು ತಗೊಳ್ಳೋದಕ್ಕೆ ತಯಾರಾಗಿದ್ರು. ರೇಷನ್ 10 ಕೆಜಿ ಅಕ್ಕಿ ನಾಳಿಂದನೇ ಬಂದುಬಿಡುತ್ತೆ ಅಂತ ಭಾಳಷ್ಟು ಜನ ಎಲ್ಲ ತಯಾರಾಗಿದ್ರು. ಆದರೆ ಕರ್ನಾಟಕ ಜನತೆಗೆ ಸಚಿವ ಸಂಪುಟದ ವಿವರಣೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ನಿರಾಶೆಯನ್ನು ಉಂಟು ಮಾಡಿದ್ರು. ಯಾಕೆ ನಿರಾಶೆ ಅಂತಂದರೆ ಕೇವಲ ಘೋಷಣೆಯಾಗಿದೆ, ಯಾವುದೂ ಕೂಡ ಸ್ಪಷ್ಟತೆ ಇಲ್ಲದೆ ಇರುವಂಥ ಯೋಜನೆಗಳ ಬಗ್ಗೆ ಕೇವಲ ಘೋಷಣೆಯಾಗಿದೆ. ಈ ಯೋಜನೆಗೆ ಎಷ್ಟು ಜನ ಫಲಾನುಭವಿಗಳಾಗ್ತಾರೆ, ಎಷ್ಟು ಜನ ಅರ್ಹರಾಗ್ತಾರೆ, ಎಷ್ಟು ವೆಚ್ಚ ಆಗುತ್ತೆ, ಏನೇನು ಕಂಡೀಷನ್ಸ್ ಇರುತ್ತೆ, ಮತ್ತು ಯಾರ್ಯಾರಿಗೆ ಟಾರ್ಗೆಟೆಡ್ ಯಾರಿದ್ದಾರೆ, ಯಾವಾಗಿಂದ ಇದು ಪ್ರಾರಂಭ ಆಗುತ್ತೆ, ಯಾವಾಗಿಂದ ಜಾರಿ ಆಗುತ್ತೆ, ಯಾವ ವಿವರಗಳನ್ನು ಕೊಟ್ಟಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ನಾವೆಲ್ಲ ಹೇಳ್ತೀವಿ ಅಂತ ಹೇಳಿದ್ದೆ. ಅದು ಮುಂದಿನ ಸಚಿವ ಸಂಪುಟದಲ್ಲಿ ಆಗುತ್ತೋ, ನಿಜವಾದಂಥ ಬಣ್ಣ ಅವರು ಗೌರ್ಮೆಂಟ್ ಆದೇಶ ಮಾಡಿದ ಮೇಲೆ ಅದೆಲ್ಲ ಏನು ಹೇಳಿಲ್ಲ, ನಾನು ಕೇಳಿದೆ. ನಿನಗೆ ಸಪ್ರೇಟ್ ಹೇಳಿರ್ಬೋದು, ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರಪ್ಪ, ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಜನರ ನಿರೀಕ್ಷೆಯನ್ನು ಹುಸಿಗೊಳಿಸಿರುವಂಥ ಸಚಿವ ಸಂಪುಟದ ನಿರ್ಣಯ.